ಗಜಮುಖನಿಗೆ ಬೆಗಣಿ ನಾಯಿಕ ಶ್ರುತಿಸುವೆನು ನೀಡನಿಗೆ ಮತಿಗಳ ಅತಿಗಣೆ ನಾನು ತ್ರಾಯಿ ಒಂದಿವೆ ಶರಣ ಸುತರೆಲ್ಲರೂ ಕೂಡಿ ಕೈಯಲ್ಲಿ ಪೂಜಿಪೆನೆ ಶರಣ ನಾಮ ಜೋಲಿಸವರೆ ಕಿವಿಯೆರಡು ಕಂಗಳೇ ಅದನೆಂಟು ಅದನೆಂಟು ಚೋಣಿ ಮಾರ್ಬಲಗಳ ಗಣಪ ಕೊಡು ನಮಗೆ ಮತಿಗಳ ಹಳಕದೆ ಕುಳಿಸಿ ಗೆಲಿಸುವರು ಶ್ರೀಗಣೆ ನಾಯಕ ಶರಣು ನಿಮಗೆ
ರೂಪ ಅಲ್ಲ ಮಾ ಪ್ರಭು ಧರೆಗೆ ದೊಡ್ಡವರು. ಆದಿಯಲ್ಲಿ ವಿಶ್ವವು ಅಂಧಕಾರದ ಶೂನ್ಯದಲ್ಲಿರುವಾಗ ದಿವ್ಯವಾದ ಜ್ಯೋತಿಯೊಂದು ಉದ್ಭವಿಸಿ ಅದರಿಂದ ಅನೇಕ ಎಣಿಸಲಾರದಷ್ಟು ನಕ್ಷತ್ರ ಗ್ರಹಗಳಾದಿಯಾಗಿ ಸೃಷ್ಟಿ ಮಾಡಿ ಆ ಗ್ರಹಗಳಲ್ಲಿ ನಾನು ನೆಲೆಸಬೇಕು ಅಂತೇಳಿ ಆ ಜ್ಯೋತಿಯು ಎಲ್ಲಾ ಗ್ರಹಗಳನ್ನು ಸಂಚಾರ ಮಾಡಿದಾಗ ತನಗೆ ಶ್ರೇಷ್ಠವೆನಿಸಿದ ಆ ಭೂಮಂಡಲದಲ್ಲಿ ಬಂದು ನೆಲೆಸಿತು. ಆ ಜ್ಯೋತಿಯು ನಿಜ ತನಗೆ ತಾನೇ ತಪಸ್ಸನ್ನು ಮಾಡಿ ರೂಪಕ್ಕೆ ಬಂದಿತು ಆ ಜ್ಯೋತಿ. ಅವರೇ ಆದಿಗುರು ಪರಂಜ್ಯೋತಿ ಅಲ್ಲಮ್ಮ ಪ್ರಭು ಧರೆಗೆ ದೊಡ್ಡ. ಅನೇಕ ವರ್ಷ ಕಳೆದ ಮೇಲೆ ಅವರ ದೇಹದಿಂದ ಹರಿಯುತ್ತಿರುವ ಬೆವರಹನಿಯು ಭೂಮಿಗೆ ಪ್ರೋಕ್ಷಣೆ ಮಾಡಿದಾಗ ಆ ಬೆವರಹನಿಯಿಂದ ಮತ್ತೊಂದು ಹೆಣ್ಣು ಸೃಷ್ಟಿಯಾಯಿತು. ಅವಳೇ ಸರ್ವಮಂಗಳೇ, ಸರ್ವಶಕ್ತಿ, ಲೋಕಮಾತಾ, ಆದಿಶಕ್ತಿ. ನಿಜ ಅವಳು ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಾಗ ಧರೆಗೆ ದೊಡ್ಡವರನ್ನು ಮೋಹಿಸಲು ಹತ್ತಿರಕ್ಕೆ ಬಂದಳು. ಅದಕ್ಕೆ ಅಲ್ಲಮಾಪ್ರಭುಗಳಾದ ಧರೆಗೆ ದೊಡ್ಡವರು ಜ್ಯೋತಿರ್ಲಿಂಗ ಹೇಳ್ತಾರೆ, ನಾನು ಹೆಣ್ಣನ್ನು ತೊರೆದವನು, ನಾನು ನಿನ್ನನ್ನು ಮೋಹಿಸುವುದಿಲ್ಲ. ಇಲ್ಲ ಇಲ್ಲ, ನೀನು ಮದುವೆ ಆಗಬೇಕಾದರೆ ಇಲ್ಲೋ ಈ ಮಂತ್ರಶಕ್ತಿಯನ್ನು ತೆಗೆದುಕೋ. ಹೌದು, ಈ ಮಂತ್ರಶಕ್ತಿ ನಿನ್ನ ಜಪ ಮಾಡಿದಾಗ ಮೂರು ಜನ ಪುರುಷರು ಉದ್ಭವಿಸುವರು, ಅದರಲ್ಲಿ ನಿನಗೆ ಯಾರು ಬೇಕೋ ಅವ್ರನ್ನ ಮದುವೆ ಮಾಡಿಕೊಂಡು ಲೋಕ ಉದ್ಧಾರವಾಗಲಿ ಎಂದಾಗ ಆದಿಶಕ್ತಿಯು ಮೂರು ಮಂತ್ರಗಳು ಜಪಿಸಿದ್ದಾಳೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಜನಿಸಿದ್ದಾರೆ. ಅವರ ಮೂರು ಜನವೂ ಮದುವೆ ಆಗಲಿಲ್ಲ ಆದಿಶಕ್ತಿಯನ್ನ. ಮಹಾವಿಷ್ಣು ಅವಳನ್ನು ಸುಟ್ಟು ಬೂದಿ ಮಾಡಿದ. ಆಗ ಧರೆಗೆ ದೊಡ್ಡವರು ಬಂದು ನೋಡಿದರು, ಅಯ್ಯ ಇವಳನ್ನು ನೀವು ಮದುವೆ ಮಾಡಿಕೊಂಡು ಲೋಕ ಉದ್ಧಾರ ಮಾಡಿ ಎಂದರೆ ಇವಳನ್ನೇ ಸುಟ್ಟು ಹಾಕಿದ್ದೀರಲ್ಲ. ಹಾಗಂತೇಳಿ ಆ ಆದಿಶಕ್ತಿಯ ಸುಟ್ಟು ಬೂದಿಯನ್ನ ಮೂರು ಭಾಗ ಮಾಡಿದರು ಧರೆಗೆ ದೊಡ್ಡವರು. ಆದಿಶಕ್ತಿಯ ಕರಚರಣಗಳನ್ನ ಒಂದು ಗುಡ್ಡೆ ಮಾಡಿದ್ದಾರೆ. ಅವಳ ಅಮೃತ ಕಳಸ ಬೂದಿಯನ್ನ ಒಂದು ಗುಡ್ಡೆ ಮಾಡಿದ್ದಾರೆ. ಅವಳ ತಲೆ ಬೂದಿಯನ್ನ ಒಂದು ಗುಡ್ಡೆ ಮಾಡಿದ್ದಾರೆ. ಆ ಮೂರು ಗುಡ್ಡೆಗೂ ಮಂತ್ರ ಉಪದೇಶಿದ್ದಾರೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹಾಗೆಂದಾಗ ಆ ಮೂರು ಗುಡ್ಡೆಯು ಹೆಣ್ಣು ಮಕ್ಕಳಾಗಿ ಜನಿಸಿದರು, ಉದ್ಭವ ಆಗಿ ನಿಂತರು. ಹೌದು, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ಲಕ್ಷ್ಮಿಯನ್ನ ವಿಷ್ಣುವಿಗೆ ಮದುವೆ ಮಾಡಿದ್ದಾರೆ, ಪಾರ್ವತಿಯನ್ನ ಶಿವನಿಗೆ ಮದುವೆ ಮಾಡಿದ್ದಾರೆ, ಸರಸ್ವತಿಯನ್ನ ಬ್ರಹ್ಮನಿಗೆ ಮದುವೆ ಮಾಡಿ ಸೃಷ್ಟಿ ಸ್ಥಿತಿ ಲಯಕರ್ತುಗಳಾಗಿ ಈ ಭೂಮಂಡಲಕ್ಕೆ ಅವರನ್ನ ನೇಮಕ ಮಾಡಿದ್ದಾರೆ. ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯಕರ್ತೃಗಳಾಗಿ ಈ ಲೋಕವನ್ನು ಧಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಂದ ಸುರಮುನ್ನೂರ ದೇವಾನುದೇವತೆಗಳು, ಮಾನವರು, ಎಲ್ಲರೂ, ಜಲರಾಶಿ, ಚರರಾಶಿ ಎಲ್ಲವೂ ಸೃಷ್ಟಿಯಾಗಿ ಲೋಕದಲ್ಲಿ ಅದ್ದೂರಿಯಿಂದ ಬಾಳುತ್ತಿದೆ. ಕೃತಾಯುಗ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ. ನಾನು ಪಾದ ಊರದಕ್ಕೊಂದು ಪವಿತ್ರವಾದ ಸ್ಥಳ ಬೇಕು ಅಂತೇಳಿ ಯೋಚನೆ ಮಾಡ್ತಾ ಬರ್ತಿರಬೇಕಾದ್ರೆ ಆಗನಳ್ಳಿ ನಾಗಚತ್ರದ ಮಾರ್ಗದಲ್ಲಿ ಧರೆಗೆ ದೊಡ್ಡವರು ಬಂದು ಹೌದು ನಿಂತು ನೋಡ್ತಾರೆ. ಒತ್ತು ಮೂಡಿ ಬೆಳಗಿರುವ ಸಮಯ. ಆಗ ಆದಿ ಹೊನ್ನಾಯಕನಹಳ್ಳಿ ಒಕ್ಕಲಿಗರ ಮುದ್ದವನ ಮನೆ ಕಾಣಿಸಿತು. ಹೌದು, ಈ ಮನೆಯಲ್ಲಿ ನನ್ನ ಪಾದ ಊರಬೇಕು ಅಂತೇಳಿ ಧರೆಗೆ ದೊಡ್ಡವರು ಎಲ್ಲಾ ಶಿಶು ಮಕ್ಕಳನ್ನು ಕರೆದುಕೊಂಡು ಆ ಮುದ್ದವನ ಮನೆಯ ಮುಂದೆ ಬಂದು ನಿಂತಿದ್ದಾರೆ. ತುಂಬಿದ ಸೋಮವಾರ. ನಿಜ ನಿಜ, ಅಲ್ಲಿ ತಂಬುರಿಯ ಬಿಡಿದಾನಂತೆ ಬಡಿದಾನಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಬ್ರಹ್ಮನಾದ ಮಾಡವರೇ ನಮ್ಮ ಧರೆಗೆ ದೊಡ್ಡಯ್ಯನವರು, ಬಿಕ್ಷವೋ ಬಿಕ್ಷಾ ಧರ್ಮಗುರು ಕಲ್ಯಾಣ ದೀಕ್ಷಾ, ನನಗೆ ಬಿಕ್ಷಾ ಕೊಟ್ಟವರ ಮನೆಯಲ್ಲಿ ಲಕ್ಷ ಭಾಗ್ಯ ಆಗಲವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ. ಆತ್ಮ ಸಂಗೈನ ದಾನ ಧರೆಗೆ ದೊಡ್ಡಯ್ಯನವರು ಮಂಡೇದ ಲಿಂಗಯ್ಯ, ತಂಬುರಿಯ ಬಿಡಿದಾನಂತೆ ಡಮರುಗವ ಬಡಿದಾನಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂಡಾಯದ ಒಡೆಯ ಲಿಂಗಯ್ಯ ನೀವೇ ಬನ್ನಿ. ಮನೆ ಮುಂದೆ ಒತ್ತು ಮೂಡಿ ಬೆಳಗರಿಯದೊಳಗಾಗಿ ಬಂದು ನಿಂತ್ಕೊಂಡು ದಾನ ಕೇಳುತ್ತಿದ್ದಾರೆ. ಒಂದು ಕೂತ್ರ ಬರಲಿಲ್ಲ. ಇಲ್ಲ ಇಲ್ಲ, ಭಕ್ತಿಯುಳ್ಳ ಯಾವ ತಾಯಿ ಮುದ್ದಮ್ಮ ಸ್ನಾನ ಮಡಿಗಳನ್ನು ಮಾಡಿ ಹೌದು ಹಣೆ ತುಂಬ ಅಕ್ಕಸ್ತಿ ಗಂಧವನ್ನು ಧರಿಸಿಕೊಂಡು ಬಟ್ಟೆಯ ಸೀರೆಯನ್ನು ಇಟ್ಟು ಮುಂಗೈ ತುಂಬ ಮುತ್ತಿನ ಬಳೆಗಳನ್ನು ತೊಟ್ಟುಕೊಂಡು ಕಂಚಿನಂಡೆ ತೊಟ್ಟುಕೊಂಡು ಕೊಡಗಿಗೆ ಬಂದು ಹಸುವನ್ನು ಕಟ್ಟಿ ಕರುವನ್ನು ಬಿಟ್ಟು ಹಾಲು ಕರಿತಿರುವಂತ ಸಮಯ. ಇವರು ಕೂಗಿದ ಕೂಗು ಕೇಳಿಸಲಿಲ್ಲ ಮುದ್ದವನಿಗೆ. ಓಹೋ, ಒಂದಕ್ಕೂ ಉತ್ತರ ಬರಲಿಲ್ವಲ್ಲ ಅಂತೇಳಿ ಧರೆಗೆ ದೊಡ್ಡವರು ಅವರ ಜಗಲಿ ಮೇಲೆ ಹತ್ತಿ ನಿಂತ್ಕೊಂಡು ಭಾರಿ ಕಂಡಾಯವನ್ನ ಒಮ್ಮೆ ಗುದ್ದಿದರು. ಆ ಗಂಟೆಯ ನಾದ ಝಲಿ ಝಲೀರೆಂದು ಸದ್ದಾಯಿತು.
ಅವರ ಜಂಗಿನ ಪಾದವನ್ನ ಮಡಗಿದ ಕೂಡಲೇ ಝಲಿ ಝಲೀರೆಂದು ನಾದವಾಯಿತು. ಹೌದು, ಆಗ ಹಾಲು ಕರಿತಿಲ್ಲ ಮುದ್ದವ್ವ, ಆ ಕಾಮದೇನು. ಆಗ ಡರಗೆ ದೊಡ್ಡವರ ದನಿಯ ಕೇಳಿತಲ್ಲೋ ಕಾಮದೇನು ಕೇಳಿ ಮುರುಗದ ಮರ್ಥ ಕೇಳಿ ಹಾಲ ಕರೆಯುವ ಕಮದೇನು ಜಲ್ಲ ಜಲ್ಲನೆ ಬೆದರಿ ಅದು ಆರ್ಸಿ ಅಂಡೆ ಒದ್ದೆ ಬಿಟ್ಟು ಗುರುದೇವನ ಮಾಯ ಲಿಂಗಯ್ಯ ನೀವೇ ಬನ್ನಿ ಆರ್ಸಿ ಅಂಡವನ್ನ ಬಿಡಿತು ಹಾಲಲ್ಲ ಜಲ್ಲೋಯಿತು ಬಳಿಯ ಮುದ್ದಮ್ಮ ಹಿಂದಕ್ಕೆ ಪಟ್ಟೆ ಸೀರೆ ಮಣ್ಣಾಯಿತು ಹಾಲು ತುಂಬಿದ ಹಂಡೆ ಎರಡು ಭಾಗ ಕಂಡಾಯದ ಒಡೆಯ ಲಿಂಗಯ್ಯ ನೀವೇ ಬನ್ನಿ ಬಂದು ಬಿಡುತ್ತು ಬಲ ಪಾಪ ಹತ್ತು ಬಿಡುತ್ತು ಬಲಸಿ ಭಕ್ತಿಯುಳ್ಳ ಮುದ್ದವ್ವ ಹಿಂದಕ್ಕೆ ಬಿದ್ದೋದಳು, ಅವಳ ಮುತ್ತಿನ ಬಳೆಗಳೆಲ್ಲ ನುಚ್ಚು ನೂರಾಗಿ ಹೋಯಿತು. ಹೌದು, ಹಾಲು ತುಂಬಿದ್ದ ಹಂಡೆ ಎರಡು ಭಾಗವಾಯಿತು. ಅಯ್ಯೋ ಪಾಪ, ಬಿದ್ಬಿಟ್ಟಿಯೇನವ್ವ ಅಂತೇಳಿ ನಗತ ನಿಂತಿದ್ರು. ಇದನ್ನು ನೋಡಿದ ಆ ಮುದ್ದವನಿಗೆ ಹತ್ತಿ ಬಿಡ್ತು ಬಲ ಕೋಪ, ಮುಚ್ಚೋ ಬಾಯಿ ಅಯೋಗ್ಯ, ಒತ್ತು ಮೂಡಿ ಬೆಳಕರಿಯದ್ರೊಳಗಾಗಿ ಹಟ್ಟಿಗೆ ಬಂದು ಭಿಕ್ಷೆ ಕೇಳಿದ್ದಲ್ಲದೆ ನಾನು ಬಿದ್ದಿದ್ರೆ ನಗ್ತ ನಿಂತಿದ್ದೀಯೇನೋ, ಒತ್ತಂತೆ ಬಂದು ಭಿಕ್ಷೆ ಕೇಳ್ತಿದ್ದೀಯಲ್ಲ, ನಿಮ್ಮ ಅಪ್ಪ ಕೊಟ್ಟ ಸಾಲವೇ ನಿಮ್ಮವ್ವ ಕೊಟ್ಟ ಋಣವೇನೋ ನಿಂತಿದ್ದರು. ಅವ್ವ ಯಾಕೆ ತಾಯಿ ಈ ರೀತಿ ಬೈತಾ ಇದ್ದೀಯ, ಹೋಗ ಮುಂದಕ್ಕೆ, ನಾನೆಂಗ ಮಂಟೋದೆ ಹಂಗೆ ನಿನ್ನ ಮನೆ ಮಂಟೋಗ ಮುಂದಕ್ಕೋಗೋ ಅಂದರು. ಅದಕ್ಕೆ ಧರೆಗೆ ದೊಡ್ಡವ್ರಿಗೆ ಹೇಳ್ತಾಳೆ, ನಾನಿಷ್ಟು ಬೈದರೂ ನಾಚಿಕೆ ಇಲ್ಲದೆ ನಿಂತಿದ್ದೀಯಲ್ಲ, ನಿನಗೆ ನಾಚಿಕೆ ಇಲ್ವೇನೋ, ಹೋಗ ಮುಂದಕ್ಕೆ. ಅದಕ್ಕೆ ಧರೆಗೆ ದೊಡ್ಡ ಹೇಳ್ತಾರವ್ವ, ತಾಯಿ ಬೈದರೆ ಮಕ್ಕಳಿಗೆ ಏಕವ ಕೋಪ ಇಲ್ಲ, ಏನು ನಾನು ನಿನ್ನ ತಾಯಿನೇ. ಹೌದು ಹೌದು ಅವ್ವ, ನಾನು ಧರೆ ಹುಟ್ಟಿದ ಮೇಲೆ ಲೋಕ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವಾಗ ಅತಳ ವಿತಳ ಸುತ್ತಳ ಪಾತಾಳ ತಳಾತಳ ರಸಾತಳ ಮಹಾತಳ ಭೂತಳವನ್ನೆಲ್ಲ ಸುತ್ತಾಡು ಬರುವಾಗ ಸುರನರ ಯಕ್ಷ ಗಂಧರ್ವ ಕಿನ್ನರ ಕೆಂಪುರ ಸುರಾದಿಯಾಗಿ ನನಗೆ ನೂರೊಂದು ಹೆಸರು ಕರೆದ್ರು. ಆದರೆ ಅದ್ಯಾವುದೂ ನನಗೆ ಹೆಸರು ಇಷ್ಟವಾಗಿಲ್ಲ ತಾಯಿ,
ಇವತ್ತು ನಿನ್ನ ಮನೆಗೆ ನಾನೇ ಭಿಕ್ಷಕ ಬರಲಾಗಿ, ನಿನ್ನ ಮನೆ ಮಂಟೋಗ ಮುಂದಕ್ಕೋಗೋ ಎಂದ ಈ ಮಾತು. ಆಹಾ ಮಂಟೆರೆ ಲಿಂಗಯ್ಯ ಅಂತ ಮಾಡಿದರು. ಹೌದು, ಹಾಗೆಂದ ಕೂಡಲೇ ಈ ಮಾತನ್ನ ಕೇಳಿದ ಮುದ್ದವ ಓಡೋಡಿ ಬಂದು ದರೆಗೆ ದೊಡ್ಡವರ ಮುಂದೆ ಕೈ ಜೋಡಿಸಿ ನಿಂತಳು. ಸ್ವಾಮಿ ಏನಂದ್ರಿ ನೀವು? ಹೇಳಿ ಸ್ವಾಮಿ, ಇನ್ನೊಂದು ಬಾರಿ ಹೇಳಿ. ಅವ ದರೆಗೆ ದೊಡ್ಡವರು ಅಖಂಡ ಸ್ವರೂಪ ಅಲ್ಲಮ ಪ್ರಭು ಅಂತೇಳಿ ಅನೇಕ ಹೆಸರು ಕರೆದರು ಅಂತೇಳಿ ನನ್ನನ್ನ. ಆದ್ರೆ ಇವತ್ತು ನೀನು ನಿನ್ನ ಮನೆ ಮಂಟೋಗ ಮುಂದಕ್ಕೋಗೋ ಎಂದ ಮಾತು ಮಂಟೇದ ಲಿಂಗಯ್ಯ ಅಂತೇಳಿ ನನಗಾಯಿತು ಎಂದಾಗ, ಮಂಟೇದ ಲಿಂಗಯ್ಯ ಎಂದ್ರೆ ನೀನೇ ಏನಪ್ಪ? ಹೌದು ಕಣವ. ಪರಮಾತ್ಮ ನನ್ನ ಅಪರಾಧವನ್ನು ಮನ್ನಿಸು, ನಿನಗಾಗಿ ಹಗಲಿರುಳು ಎನ್ನದೆ ಕಾಯ್ತು ಕುಳಿತಿದ್ದೆ, ಯಾವತ್ತು ನನ್ನ ಮನೆಗೆ ಬರ್ತೀಯ ಅಂತೇಳಿ. ನೀವು ಬಂದಿದ್ದೀರಿ ಅಂತ ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದಂಗೆ ಬೋಯ್ದ ಅಪರಾಧ ಮಾಡಿಬಿಟ್ಟೆ. ನನ್ನ ಅಪರಾಧ ಮನ್ನಿಸಿ ಪ್ರಭು, ಅಪರಾಧವನ್ನು ಮನ್ನಿಸು. ಹೌದು, ದರೆಗೆ ದೊಡ್ಡರು ಪಾದದ ಮೇಲೆ ಬಿದ್ದು ಗೆಳಗಳನ್ನ ಕಣ್ಣಲ್ಲಿ ನೀರು ಸುರಿಸಿದ್ದಾಳೆ ಮುದ್ದವ್ವ. ಆಗ ನನಗೆ ಇಂಥ ಸುಂದರವಾದ ಹೆಸರನ್ನು ಕರೆದ ತಾಯಿ ನೀನು. ನಿಜ, ನಿನಗೊಂದು ಆಶೀರ್ವಾದ ಮಾಡ್ತಾ ಇದ್ದೀನಿ, ವರವನ್ನು ಕೊಡ್ತಾ ಇದ್ದೀನಿ, ಕೇಳು. ಹೇಳಿ ಪ್ರಭು. ಏನು ಅಂದ್ರೆ, ನೀನು ವಯಸ್ಸಾಗಿ ಸತ್ತ ಮೇಲೆ ನಿನ್ನ ಆತ್ಮ ಜ್ಯೋತಿಯು ಯಜ್ಞವರು ಏಳಗಳ್ಳಿಯಲ್ಲಿ ನೀನು ಮುದ್ದವನಾಗಿ ಒಡೆದು ಮೂಡು. ಹೌದು, ಆ ಹಳ್ಳಿಯವರೆಲ್ಲರೂ ನಿನ್ನ ಗ್ರಾಮ ದೇವತೆಯಾಗಿ ಪೂಜೆ ಮಾಡಲಿ. ವರ್ಷಕ್ಕೊಂದು ಬಾರಿ ನಿನಗೆ ಕೊಂಡ ಬಂಡಿ ಬಾಯಿ ಬೀಗ ಮುಡಿ ಸೇವೆ, ಹೆಣ್ಣು ಮಕ್ಕಳಿಂದ ನಿನಗೆ ತಂಬಿಟ್ಟನ ಆರತಿ ಬರಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ರು. ನಿಜ. ಆಗ ಮುದ್ದವ್ವ ಕಣ್ಣೀರು ಸುರಿಸುತ್ತಾ ದರೆಗೆ ದೊಡ್ಡರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಧನ್ಯನಾದೇ ದರೆಗೆ ದೊಡ್ಡಯ್ಯ ನಿನ್ನ ನೋಡಿ ಪಾಪಿ ನಾನು ಪರಮಾತ್ಮನಾದೇ. ಪರಮಾತ್ಮ ಬೈದರು ಕೋಪ ಮಾಡಿಕೊಳ್ಳದೆ ನನಗೆ ಭಾಗ್ಯವನ್ನು ಕೊಟ್ಟು ದೇವರು ಮಾಡಿದಂತ ತಂದೆ, ದಯಮಾಡಿ ಒಳಗಡೆ ಅಂತೇಳಿ ಮನೆ ಒಳಗಡೆ ಕರೆದುಕೊಂಡು ಬಂದು ಮನೆ ಮ್ಯಾಲ ಕೂರಿಸಿ ತುಂಬಿ ಅವನ್ನು ತಂದು ಪಾದಕ್ಕೆ ಸುರಿದು ಹಗ್ಗಿಸಿ ಗಂಧವನ್ನು ಧರಿಸಿ ಸಾಂಬ್ರಾಣಿ ಲೋಭಾನವನ್ನು ಬೆಳಗಿ ಆ ಸ್ವಾಮಿಯ ಪಾದದ ಮೇಲೆ ತಲೆಯಿಟ್ಟು ಕಣ್ಣೀರು ಸುರಿಸ್ತಾ ಹೇಳ್ತಾಳೆ, ಸ್ವಾಮಿ ಶರಣೆಂದೇನಯ್ಯ ತಂದೆ ಮಂಟೇದ ಗುರುವೇ ಶರಣೆ ಸರಳ
ಬೇಡ ಸ್ವಾಮಿ ತಂದೆ ನೀನು ಮಗಳು ನಾನು ಕೋಪ ಬೇಡ ಸ್ವಾಮಿ ಬಡತನವ ಹಳಿಸಿ ಕಾಯೋ ದೊಡ್ಡವರು ಅವಳಿಗೆ ಆಶೀರ್ವಾದವನ್ನು ಮಾಡಿ ಅವಳ ಮನೆಯನ್ನ ಮಠಮನೆ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಬರ್ತಿದ್ದಾರೆ ಧರೆಗೆ ದೊಡ್ಡ. ಈ ಪವಾಡ ಪುರುಷ ಧರೆಗೆ ದೊಡ್ಡವರ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಭಗವಂತ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಈ ಧರೆಗೆ ದೊಡ್ಡವರ ಕಥೆಗೆ ಮಂಗಳವನ್ನು ಪಾಡ್ತಿದ್ದೇನೆ. ಬಪಗಣಪುರದಲ್ಲಿ ನೆಲೆಸಿರ ಸ್ವಾಮಿಯ ತಪಾದ ಮನದಲ್ಲಿ ಭಜಿಸಣ್ಣ ಪಾಜಿ